ಇನ್ನೊಂದು ಕಡೆ ಪ್ರತಿ ವರ್ಷ ವೇತನ 12% ಹೆಚ್ಚು ಮಾಡಬೇಕು ಅಂತ ಹೊಂಡಾ ಕಂಪನಿಯ ಮುಂದೆ ನೂರಾರು ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಕುರಿತಾದ ಬ್ರೇಕಿಂಗ್ ಇದೆ, ನೋಡ್ಕೊಂಡು ಬನ್ನಿ. ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಈ ಕಂಪನಿ ಹೊಂಡಾ ಕಂಪನಿ ಮುಂದೆ ನೂರಾರು ಕಾರ್ಮಿಕರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ಹೊಂಡಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಲ್ಲಿ ಕಾಯಂ ನೌಕರರಿಗೆ ಒತ್ತಾಯಿಸಿ ಕೆಲಸವನ್ನ ಬಿಟ್ಟು ಇವರು ಪ್ರತಿಭಟನೆಗೆ ಮಾಡುತ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಬಳಿ ಪ್ರತಿಭಟನೆ ನಡೆಸಲು ಅನುಮತಿಯಲ್ಲಿ ನೀಡಿ ಆದ್ದರಿಂದ ಇವರು ಅಲ್ಲಿ ಪ್ರತಿಭಟನೆ ಮುಂದಾಗಿದ್ದಾರೆ. ಪ್ರತಿಭಟನೆ ಮಾಡಲು ಹೊಂಡಾ ಕಂಪನಿಯ ಮುಂದೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಇವರು ಪ್ರತಿಭಟನೆ ಮಾಡಲು ಅಲ್ಲಿ ಅನುಮತಿ ಯಾವ ರೀತಿಯಾಗಿ ಅನುಮತಿ ಸಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಹೊಂಡಾ ಕಂಪನಿ ಮುಂದೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ 12% ವೇತನ ಹೆಚ್ಚು ಮಾಡಬೇಕು ಅಲ್ಲಿ ಕಾರ್ಮಿಕರು ಒತ್ತಾಯಿಸ್ತಾ ಇದ್ದಾರೆ. ನಾವು 7 ರಿಂದ 10 ವರ್ಷದಿಂದ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಡಿಮೆ ದುಡ್ಡಿನಲ್ಲಿ ಇಲ್ಲಿ ನಾವು ಕಡಿಮೆ ಸಂಬಳದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಇನ್ನು ಉನ್ನತ ಮಟ್ಟದ ಅಂದ್ರೆ ಉತ್ತಮ ರೀತಿಯಾಗಿ ಇನ್ನು ನಮಗೆ ಸಂಬಳ ಇಲ್ಲಿ ಕೊಡ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ. ನಾವು ಕಡಿಮೆ ಸಂಬಳದಲ್ಲಿ ಇಲ್ಲಿ ದುಡಿತಾ ಇದ್ದೀವಿ. ಇನ್ನು ಪ್ರತಿ ವರ್ಷ 12% ವೇತನ ಹೆಚ್ಚು ಮಾಡಬೇಕು ಅಂತ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗುತ್ತಿಗೆ ಕಾರ್ಮಿಕರು ಹೊಂಡಾ ಕಂಪನಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಈಡೇರದಿದ್ರೆ ದಯಾಮರಣ ಹೆಚ್ಚು ಮಾಡಬೇಕು, ಇಲ್ಲದಿದ್ರೆ ನಾವು ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಈಗ ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ ಗುತ್ತಿಗೆ ಕಾರ್ಮಿಕರು. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೊಂಡಾ ಶೋರೂಮ್ ಮುಂದೆ ಕೂತಿದ್ದಾರೆ. ನಮಗೆ ಇಲ್ಲಿ ಉತ್ತಮ ರೀತಿಯಾಗಿ ಸಂಬಳ ಹೆಚ್ಚು ಮಾಡಬೇಕು, ಪ್ರತಿ ವರ್ಷ 12% ನಮಗೆ ಏರಿಕೆ ಮಾಡಬೇಕು, ಇಲ್ಲದಿದ್ರೆ ನಾವು ಪ್ರತಿಭಟನೆ ನಿಲ್ಲಿಸೋದಿಲ್ಲ, ದಯಾಮರಣ ನೀಡಿ ಅಂತ ಈಗ ಇಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಪತ್ರ ಕೂಡ ಬರೆದಿದ್ದಾರೆ ಅವರು. ನಾವು ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ತುಂಬಾ ವರ್ಷದಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕಡಿಮೆ ದುಡ್ಡಿನಲ್ಲಿ ನಾವಿಲ್ಲಿ ದುಡಿತಾ ಇದ್ದೀವಿ, ನಮಗೆ ಜಾಸ್ತಿ ಮಾಡಬೇಕು ಅಂತ ಪ್ರತಿಭಟನೆಗೆ ಮುಂದೆ ಮುಂದೆ ಒಂದು ಒಳ್ಳೆ ಸ್ಟೆಪ್ ಸಿಗುತ್ತೆ ಅನ್ನೋ ಧೈರ್ಯ ನಮಗಿದೆ. ಆ ಹೇಳ್ಬಿಟ್ರೆ ನಮ್ಮ ಕಡೆ ಇರ್ತಕ್ಕಂಥ ಒಂದೇ ಲಾಸ್ಟ್ ಪ್ರಯತ್ನ, ಎಲ್ಲ ದಾರಿಗಳು ಕ್ಲೋಸ್ ಆಗಿದ್ವಿ. ಇದೆರಡೂ ಮಾಡಲ್ಲ ಅಂದ್ರೆ ದಯಾಮರಣ ಪತ್ರ ರಾಜ್ಯಪಾಲ ಇದು ನಾವು ಪಾದಯಾತ್ರೆ ಮೂಲಕ ಹೋಗಿ ರಾಜ್ಯಪಾಲ ದಯಾಮರಣ ಪತ್ರ ಕೊಟ್ಟು ಎಲ್ಲರೂ ಫ್ರೀಡಮ್ ಪಾರ್ಕ್ ಅಲ್ಲಿ ಕಾಯ್ತೀವಿ. ಅಲ್ಲಿಂದ ನಾವು ಉತ್ತರ ಬಂದ್ರೆ ಮತ್ತೆ ಇಷ್ಟೇ. ಅವರು ಲೇಬರ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು, ಲೇಬರ್ ಕೋರ್ಟ್ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಅಲ್ಲಿ ಎರಡು ವಾದ ವಿವಾದ ನಡೀತು, ಎರಡು ಜಂಟಿ ಸಭೆ ನಡೆದು, ಎರಡು ಜಂಟಿ ಸಭೆಯಲ್ಲೂ ಹೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಸ್ಯಾಲ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಲಕ್ಷ್ಮೀಪತಿ, ಈಗ ವೇತನ ಹೆಚ್ಚು ಮಾಡಲಿಲ್ಲ ಅಂತ ಇಲ್ಲಿ ಪ್ರತಿಭಟನೆಗೆ ಇವರು ಮುಂದಾಗಿದ್ದಾರೆ, ಆದ್ರೆ ಇದಕ್ಕೆ ನ್ಯಾಯ ಸಿಗುತ್ತಾ ಅವ್ರಿಗೆ? ಹೋರಾಟ ಮಾಡ್ತಾ ಇದೀವಿ ಅಂತ ಅನಿರ್ದಿಷ್ಟಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು 7 ರಿಂದ 10 ವರ್ಷದಿಂದ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಇವರು ಸಂಬಳ ಏರಿಕೆ ಮಾಡ್ತಾ ಇಲ್ಲ? ಅಲ್ಲಿ ಅಲ್ಲಿ ಆಡಳಿತ ಮಂಡಳಿಯವರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ವೇತನ ಹೆಚ್ಚಳ ಮಾಡ್ತಾ ಇಲ್ಲ, ಮತ್ತೆ ಇವರಿಗೆ ಸೇವಾ ಭದ್ರತೆ ಕೊಡ್ತಾ ಇಲ್ಲ.
ಇವರು ಔಟ್ ಸೋರ್ಸ್ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲ ಕಾಯಂ ನೌಕರರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಹೌದು. ಬಟ್ ಅವರಿಗೆ ಅಲ್ಲಿ ಸಂಬಳ ಹೆಚ್ಚು ಮಾಡಬೇಕಾಗಿತ್ತು. ಹೌದು. 7 ರಿಂದ 10 ವರ್ಷದಿಂದ ಅವರು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಿಜ. ಯಾಕೆ ಅಲ್ಲಿ ಇನ್ನು ಸಂಬಳ ಏರಿಕೆ ಮಾಡಲು ಮುಂದಾಗ್ತಿಲ್ಲ? ಅದಕ್ಕೆ ಒಂದು ವಿಚಾರಣೆ ಮಾಡಿದ್ರು, ಚರ್ಚೆ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟಿತ. ಇನ್ನು ಎಷ್ಟು ದಿನ ಈ ಪ್ರತಿಭಟನೆ ಮುಂದುವರಿಯುತ್ತೆ? ನಮ್ಮ ಬೇಡಿಕೆ ಈಡೇರುವವರೆಗೂ ಇಲ್ಲ ವೇತನ ಪರಿಷ್ಕರಣೆ ಮಾಡಿ ಇಲ್ಲ ಸೇವಾ ಭದ್ರತೆ ಕೊಡಿ ಎರಡು ಅಂದ್ರೆ ದಯಾ ಮರಣ ಕೊಡಿ ಅಂತ ಅವರು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇವರು ಪ್ರತಿಭಟನೆಗೆ ಮಾಡಲು ಮುಂದಾಗಿದ್ರು, ಯಾಕೆ ಅಲ್ಲಿ ಅನುಮತಿ ಸಿಗಲಿಲ್ಲ ಅವರಿಗೆ? ಯಾವುದೇ ಪ್ರತಿಭಟನೆಗೆ ಅನುಮತಿ ಕೊಡ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ. ಯಾಕೆ ಸಿಗಲಿಲ್ಲ ಅಂತ? ಅವರು ಯಾವುದೇ ಪ್ರತಿಭಟನೆಗಳಿಗೆ ಅನುಮತಿ ಕೊಡ್ತಾ ಇಲ್ಲ. ಆಯಾ ಕಂಪನಿ ಖಾಸಗಿ ಕಂಪನಿಗಳ ವ್ಯವಹಾರಗಳನ್ನು ಅಲ್ಲೇ ಮುಗಿಸ್ಕೋಬೇಕು, ಬಿಡಿಗಳ ಹೋರಾಟ ಮಾಡಬಾರ್ದು ಅಂತ. ಅಲ್ಲ ಇವರು ಅಲ್ಲಿ ದಯಾಮರಣ ನೀಡಿ ಅಂತ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ ಅಲ್ಲಿ. ಅದಕ್ಕೇನಾದರೂ ಒಂದು ಪ್ರತಿಕ್ರಿಯೆ ಸಿಕ್ತಾ, ಅಲ್ಲಿ ಉತ್ತರ ಸಿಕ್ತಾ ಯಾರೊಬ್ಬರು ಅಧಿಕಾರಿಗಳಿಂದ? ಸಿಕ್ಕಿಲ್ಲ. ಸಿಗುವ ಸಾಧ್ಯತೆ ಇದೆಯಾ? ಇಲ್ಲ, ಪ್ರತಿಭಟನೆ ನಿರಂತರ ನಡೀತಾ ಇದೆ, ಯಾವ ನಿರೀಕ್ಷೆಯೂ ಕಾಣಿಸ್ತಾ ಇಲ್ಲ. ಓಕೆ ಲಕ್ಷ್ಮೀಪತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ಪಿ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕಾಗಿ ಅವರು ಇನ್ನು ಇಲ್ಲಿ ಸಂಬಳ ಹೆಚ್ಚು ಮಾಡಕ್ಕೆ ಇನ್ನು ಮುಂದಾಗ್ತಾ ಇಲ್ಲ, ಅಲ್ಲಿ ಪ್ರತಿಭಟನೆಗೆ ಮಾಡಲು ಇವರು ಕೂತಿದ್ದಾರೆ, ಆದರೂ ಇದಕ್ಕೆ ಇನ್ನು ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ. ಅಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಇದು ಕಂಪನಿ ಹೊಂಡಾ ಕಂಪನಿ ಮುಂದೆ ಇಲ್ಲಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌದು, ಈಗ 7 ರಿಂದ 8 ವರ್ಷದವರೆಗೂ ಇವರು ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪವಾದರೂ ಇವರಿಗೆ ಸಂಬಳ ಏರಿಕೆ ಮಾಡಬೇಕಾಗಿತ್ತು. ಯಾಕಂದ್ರೆ ಅವರಿಗೆ ತುಂಬ ಇರುತ್ತೆ, ಆ ಒಂದು ನಿಟ್ಟಿನಲ್ಲಿ ಅವರು ಕೇಳಿರ್ತಾರೆ ಸಂಬಳ ಜಾಸ್ತಿ ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಇದೆ.